ಪುತ್ರ ನಿರೀಕ್ಷೆಯಲ್ಲಿ ನಾರ್ತಿದ್ದೆ. ಈಗ ಬರ್ತೀನಿ, ಮತ್ತೆ ಬರ್ತೀನಿ ಎಂಬ ನಿರೀಕ್ಷೆ ಇರುವಾಗ ಎಲ್ಲರನ್ನು ಸೇರಿಕೊಂಡು ಇಲ್ಲಿವರೆಗೆ ಮನಸ್ಸಿಗೆ ಸಂತೋಷವಾಯಿತು. ಪುರೋಹಿತರ ದಿನಗಳನ್ನು ಸಮಯವನ್ನು ಕೇಳಿದ್ದೇನೆ. ಆದ್ರೆ ಇನ್ನು ಮುಂದೆ ಆಗ್ಬೇಕಂತ ಕಾರ್ಯ ನಮ್ಮ ಸಂಸ್ಥೆ ಯಾವುದು? ಮಾತ್ವೇಯ. ಪುರೋಹಿತರು ಇಷ್ಟವರೆಗೆ ಬರ್ಬೇಕಿತ್ತು, ಇಷ್ಟು ಕಾಣ ಎಲ್ಲೇ ಹೋದ್ರ ಪುರೋಹಿತರು ಕಾವೇರಿ ಜಲೈಸಿ ಸನ್ನಿ ಡುಂಕುರು. ಪುರೋಹಿತರೇ ವಂದಿಸಿಕೊಂಡಿದ್ದೀರಿ ಸ್ವಾಮಿ. ನಮಸ್ಕಾರ. ಊರಿನ ಕೊಟ್ಟು ಕಲಿಸಿದ್ದೀನಿ, ಸಮಯಕ್ಕೆ ಸರಿಯಾಗಿ ನೀವು ಬಂದಿದ್ದೀರಿ. ಹೌದು. ಅಮ್ಮ ಹೊರಡುವುದಕ್ಕೆ ಸ್ವಲ್ಪ ಬೇಗ ಹೊರಟಿದ್ದೇನೆ, ಆದ್ರೆ ಇಲ್ಲಿ ಬರುವಾಗ ಸ್ವಲ್ಪ ಹೊತ್ತಾಯ್ತು. ಯಾಕಂತ ಹೇಳಿದ್ರೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಯಾವ ಕಾರ್ಯಕ್ರಮ? ಒಂದು ಶನೀಶ್ವರ ದೇವರ ಪೂಜಾ ಕಾರ್ಯಕ್ರಮ ಇತ್ತು. ಒಳ್ಳೆ ಕಾರ್ಯಕ್ರಮ. ಹೌದು. ಆ ಪೂಜೆ ಮುಗಿಸಿ ಬರ್ಬೇಕಾದ್ರೆ ನನ್ನ ಹೆಂಡತಿ ಹೇಳಿದ್ರು ಲಾಡಿಸು. ಏನಂತ ಹೇಳಿದ್ರು? ಇದು ಅರಮನೆಗೆ ಬರ್ಬೇಕಂತೆ, ಅಗತ್ಯ ಉಂಟಂತೆ. ಹಾಗೆ ನಾನು ಇನ್ನು ಸ್ನಾನ ಮಾಡ್ಬೇಡ ಅದಕ್ಕೆ ಅಂತೇಳಿ ಹೊರಡುವಂತ ಸಂದರ್ಭ ಒಂದು ಮರಣದ ಸುದ್ದಿ ಬಂತು. ಅಯ್ಯೋ, ಒಳ್ಳೆ ಕೆಲಸಕ್ಕೆ ಹೊರಡುವಾಗ ಹೊರಡಿ ಬರ್ತೀನಿ ಅಮ್ಮ. ಏನು ಈಗ ಒಳ್ಳೆಯ ಕಾರ್ಯಕ್ರಮವನ್ನಾದ್ರೂ ಹಿಂದೆ ಹಾಕ್ಬೋದು, ಈ ಮರಣ ಹಿಂದೆ ಹಾಕ್ಲಿಕ್ಕೆ ಆಗ್ತದಮ್ಮ. ಅದು ಅವ ಯಾವಾಗ ಕರೀತಾನೆ ಅವಾಗ ಹೋಗ್ಲೇಬೇಕಲ್ವಾ ಸ್ವಾಮಿ. ಹಾಗೆ ಸ್ನಾನ ಕತ್ತೇನೆ ಕೊಡಿ. ಮರಣದ ವಾರ್ತೆ ನಿಮ್ಗೆ ಬಂದಿದ್ರು, ಈ ಮದುವೆಯ ಸಂದರ್ಭದಲ್ಲಿ ಅಂತ ಮಾತ್ರ ಹೇಳುದು ಬರುವಾಗ ಹೊತ್ತಾದ್ಯಾಕ ಅಂತ ಕೇಳಿದ್ರೆ ಹೇಳ್ಬೇಕು. ಹಾಗೆ ಸ್ನಾನ ಮಾಡ್ತೀನಿ ಅಂತ ನಾನು ಬಾವಿಕಟ್ಟೆಗೆ ಹೋಗಿ ಅಲ್ಲಿ ಕೊಡಪಾಲಕ್ಕೆ ಹಗ್ಗ ಹಾಕಿ ಬಾವಿಗೆ ಇಳಿಸಿದ್ದೇನೆ. ನೀರು ಅರ್ಧಕ್ಕೆ ಬಂದಿದೆ. ಅಷ್ಟೊತ್ತಿಗೆ ನಮ್ಮ ಕೃಷ್ಣ ಭಟ್ರು ಬಂದ್ರು, ಬಂದು ನಮಸ್ಕಾರ ಅಂತ ಹೇಳಿದ್ರು ನಿಮ್ಗೆ. ಹೌದು. ಅವರು ನಮಸ್ಕಾರ ಕೊಡುವಾಗ ನಾನು ನಮಸ್ಕಾರ ಕೊಡ್ಬೇಕಾದ ನಮಸ್ಕಾರ ಅಂತ ಹೇಳಿದ್ರು. ನಮಸ್ಕಾರ ಅಂತ ಹೇಳಿದವಾಗ ಕೊಡಪಾನ ಒಳಗೆ ಕೈ ಬಿಟ್ಟದ ಕಾರಣ ಬಾವಿಗೆ ಆದ್ರೆ ಸ್ನಾನ ಮಾಡದ ಬರ್ಲಿಕ್ಕೆ ಆಗ್ತದಿಲ್ಲ. ಹಾಗೆ ನಾನೇ ಬಾವಿಗೆ ಇಳಿದು ಸ್ನಾನ ಮಾಡಿ ಬಂದದ್ದಮ್ಮ. ಬಾವಿಗೆ ಇಳಿದು ಕೂಡ ಬರ್ತಿದ್ದ ಅಲ್ಲ, ಬಾವಿಗೆ ಇಳಿದು ಸ್ನಾನ ಮಾಡಿದ ಅಮ್ಮ. ಅದು ಹೌದು. ಏನು ವಿಶೇಷ? ಏನು ಕಾರಣ ಇದೆ ಸ್ವಾಮಿ? ಏನು ಮದುವೆ ವಿಶೇಷತೆ ನಾವಿದ್ದೇವೆ. ಅಯ್ಯೋ ದೇವ್ರೆ ಅಮ್ಮ, ಏನು ನಿಮ್ಗೇನಮ್ಮ ಈ ಪ್ರಾಯದಲ್ಲಿ ಮದುವೆ ಹೆಚ್ಚಿರ್ತದ್ದು? ಏನು ಹೇಳ್ತೀರಿ ಮತ್ತೆ? ನನಗಂತೂ ನಾನು ಹೇಳಿದ್ದೆ ನಿಮ್ಮ ಹತ್ರ ಇಲ್ಲ, ನನ್ಗಲ್ಲ ನನ್ನ ಮಗಳಿಗೆ ಮಾಲಿನಿಗೆ. ಏನು ಮಾತಾಡ್ತೀರಮ್ಮ ನೀವು? ಇಷ್ಟು ಸಣ್ಣ ಮಗುವಿಗೆ ಮದುವೆ ಮಾಡಿ ಏನು ನೀವೆಲ್ಲ ತಿಮ್ಮ ಪುರೋಹಿತರೇ, ಅವಳನ್ನು ಕಂಡದ್ದು ಯಾವಾಗ? ನೀವು ಎಷ್ಟೋ ವರ್ಷಗಳು ಕಳೆದು ಸಣ್ಣ ಈಗ ಬೆಳೆದು ನಿಂತಿದ್ದಾಳೆ. ಅದೇ ಅದು 16 ವರ್ಷದ ವಯಸ್ಸಿನ ಹುಡುಗಿ ಆಗಿದ್ದಾಳೆ ಈಗ. ಅದು ಹಾಗೆ ತಾಯಿ, ಯಾಕಂತ ಬಾಳೆ ಗಿಡ ನೆಡುವುದು ಮಾತ್ರ, ಆಮೇಲೆ ಹೇಗೆ ಬೆಳೀತದೆ ಹೇಗೆ ಗೊಣೆ ಆಗ್ತದೆ ಅಂತ ಹೇಳಲಿಕ್ಕೆ ಬೇಕಾಗುತ್ತೆ. ಹೌದು. ಇದು ಹುಡುಕಿಯಲ್ಲಿ ಹುಡುಗ. ಹೌದು. ಪಾತ್ರ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ. ಹೌದಾ? ಈಗ ತ್ರಿಭುವನಲ್ಲಿ ಬಂದಾಗ ಎಲ್ಲರೂ ಬಂದು ಸೇರಿದ್ದಾರೆ, ನಿಮ್ಮನ್ನೇ ಕಾಯ್ತಿದ್ದೇನೆ. ಹೌದಾ? ಓಯ್ ನಮಸ್ಕಾರ ಮದುಮಗರೇ, ನಂಗೆ ಪರಿಚಯ ಆಗ್ಲಿಲ್ಲ ಹಾಗೆ ಕೇಳಿದ್ದು. ನಮಸ್ಕಾರ. ಎಷ್ಟೊತ್ತಿ ಬಂದ್ಮ? ಅವರು ಬಂದವರು ನೆಂಟರ ನಮ್ಗೆ ಮದುವೆಗ ಬಂದ. ಹೌದು. ಅಲ್ಲಮ್ಮ ತಲೆಗೆ ಸ್ವಾಮಿ ಅವರಲ್ಲ, ತಿರುಗಿ ನೋಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮದುವೆ ಮದುಮಗನ ಅಂತ ಕಾಣ್ತಾರೆ ಅವರು. ಮತ್ತೆ ಅವರಲ್ಲ, ತಿರುಗಿ ತಿರುಗಿ ನೋಡಿ. ಇನ್ನೂ ಚೆನ್ನಾಗಿ ಆಯ್ತು, ನೀವು ಬೇಸರ ಮಾಡ್ಬೇಡಿ ಆಯ್ತಾ. ನಮಸ್ಕಾರ. ಮತ್ತೆ ನಮಸ್ಕಾರ. ನೀವು ಮದುಮಗ ಅಲ್ಲ? ಕಾಣುವುದಿಲ್ಲ. ಹೌದು, ಕಾಣ್ತದೆ. ಅಂದ್ರೆ ಪೇಟೆಯಲ್ಲಿ ಇಟ್ಟುಕೊಂಡಿದ್ದೀರಿ. ನೀವು ನಮ್ಮವ್ರ? ಅವರೆಲ್ಲ ನಮ್ಮವರೇ. ಹೌದಾ? ನಿಮ್ಗೆ ಬಾಯಿಕೆ ಎಲ್ಲ ವ್ಯವಸ್ಥೆ ಆಗಿದೆ. ನಿಮ್ಗೆ ಕೈಕಾಲಲ್ಲಿ ನೀರು ಬಂದಿದ? ಹೂವಲ್ಲಿ ಇಟ್ಟದಲ್ಲ ಕೈಕಾಲ ಸೊಳಿಲಿಕ್ಕೆ. ಸ್ವಾಮಿ ಒಂದು ವರ್ಷ ಆಗ್ತದೆ ಕೈಗಳಿಗೆ ನೀರು ಬಂದ್ರೆ ಅಂದ್ರೆ ಯಾಕಂತ ಹೇಳಿದ್ರೆ ಅದು ಅವಸರ ಅಂತ ಕೇಳಿದ್ರು. ಹಿಂಗೆ ನೀರು ಬಂತ ಕೈಕಾಲ ತೊಳಿಲಿಕ್ಕೆ ಅಂತ ಹಾಗೆ ಹಾಗೆ ನನ್ನ ನೀರು ಬಂದಿಲ್ಲ ಅಂತ ಕೇಳಿದ್ರು. ಸರಿ, ಅವರು ಮುಂದಿನ ಸ್ವಾಮಿ ಊರಲ್ಲೆಲ್ಲ ಹೇಗಿದ್ದಾರೆ? ನಿಮ್ಮ ಊರು? ಪಾತಾಳ. ಪಾತಾಳ ಮಧುವನ. ಮಧುವನ ನೀನು ಯಾವ್ದು ಕೇಳಿ? ಮಧುವನ. ಮಧುವನ ಸ್ವಾಮಿ ಅಂತ. ಪಾತಾಳ ಮಧುವನ. ವಿದ್ಯುನ್ಮಾಲಿ. ಉದ್ದಿನ ಬೇಳೆ. ಏನು ಉದ್ದಿನ ಬೇಳೆ ಸ್ಪಷ್ಟವಾಗಿ ಹೇಳ್ಬೇಕು. ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಅಮ್ಮ. ಒಂದು ಯಾಕಂತ ಹೇಳಿದ್ರೆ ಅದು ನಾವು ಹೇಳ್ಬೇಕು. ಯಾಕಂದ್ರೆ ಶುಭ ಮುಹೂರ್ತ ಮೂತ್ರದಲ್ಲಿ ಮುಹೂರ್ತದಲ್ಲಿ ಅದೇ 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 ಅದೇ
ಶುಭ ಮುಹೂರ್ತದಲ್ಲಿ ಮದುವೆ ಕಾರ್ಯಕ್ರಮ ಅದಕ್ಕೆ ನಿಮ್ಮ ಅಲ್ವಾ, ಹಾಗಾದ್ರೆ ಹುಡುಗಿಯನ್ನು ತೋರಿಸಬೇಕು. ಏ ನರಸಿಂಹ, ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ.